ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುರಾ ವೇಳ್ಕೋಟಿ. ಇವತ್ತು KGF 2 ಸಿನಿಮಾದ ಮತ್ತೊಂದು ಹಾಡು ರಿಲೀಸ್ ಆಗಿದೆ. ಇನ್ನು KGF ಬಿಡುಗಡೆಗೆ ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ. ಬಹುತೇಕ ಜನ ಈಗಾಗಲೇ ತಮ್ಮ ತಮ್ಮ ಟಿಕೆಟ್ ಅನ್ನು ಬುಕ್ ಮಾಡ್ಕೊಂಡಿದ್ದೀರ, ಸಿನಿಮಾ ನೋಡೋಕ್ಕೆ ಕಾತರರಾಗಿದ್ದೀರ. ಆ ಲಿಸ್ಟಲ್ಲಿ ನಾನು ಕೂಡ ಇದ್ದೀನಿ. ಸೊ ಇಡೀ ಚಿತ್ರರಂಗಕ್ಕೆ ಒಂದು ಹೊಸ ಬೆಳಕನ್ನು ಮೂಡಿಸ್ತಾ ಇರುವಂತಹ KGF 2 ಚಿತ್ರಕ್ಕೆ ನಾವು ನಿಜವಾಗ್ಲೂ ಕೂಡ ಕಂಗ್ರಾಚುಲೇಷನ್ಸ್ ಹೇಳ್ತಾ ಸ್ನೇಹಿತರೆ, ಈ ಒಂದು ಹಾಡಿನ ಬಗ್ಗೆ ನನ್ನ ಅಭಿಪ್ರಾಯಗಳನ್ನು ಶುರು ಮಾಡ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದು, ಈ ವಿಡಿಯೋವನ್ನು ಶೇರ್ ಮಾಡೋದು ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಕನ್ನಡ ತುಂಬ ಸುಂದರವಾದ ಭಾಷೆ. ಕನ್ನಡ ಭಾಷೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಕೇಳೋದಕ್ಕೂ ಅಷ್ಟೇ ಹಿತವಾಗಿರುತ್ತೆ. ನಮ್ಮ ಭಾಷೆನಲ್ಲಿ ಏನಾಗಿದೆ ಅಂದರೆ ಒಂದೊಂದು ಅಕ್ಷರಕ್ಕೂ ಅದರದೇ ಆದ ಸ್ಥಾನ ಇದೆ. ಅಂದರೆ ಅದನ್ನು ಮಾತ್ರೆಗಳು ಅಂತ ಕರಿತೀವಲ್ವಾ, ಆ ರೀತಿ ಅಂದರೆ ಅದನ್ನು ಎಷ್ಟರಲ್ಲಿ ನಾವು ಪ್ರೊನೌನ್ಸ್ ಮಾಡಿದ್ರೆ ತುಂಬ ಸುಂದರವಾಗಿ ಕೇಳಿಸ್ಬೇಕು ಅಷ್ಟೇ ಕೇಳಿಸುತ್ತೆ. ಮಾಧುರ್ಯ, ಸಂಗೀತ ಇದೆಲ್ಲದಕ್ಕೂ ಕೂಡ ಅಡಾಪ್ಟ್ ಆಗುವಂಥ ಅದ್ಭುತವಾದ ಭಾಷೆ ನಮ್ಮ ಈ ಕನ್ನಡ. ಆದರೆ ಇವತ್ತೇನಾಗಿದೆ ಅಂದರೆ ನಮ್ಮ ರವಿ ಬಸರೂರ್ ಸರ್, ನನಗೆ ಅವ್ರ ಮೇಲೆ ತುಂಬ ಗೌರವ ಇದೆ. ಯಾಕಂದರೆ ಅದ್ಭುತವಾದ ಟೆಕ್ನಿಷಿಯನ್ನು, ಮ್ಯೂಸಿಷಿಯನ್ನು, ಜೊತೆಲಿ ತುಂಬ ಒಳ್ಳೆ ಸೌಂಡ್ ಕ್ವಾಲಿಟಿಯನ್ನು ನಮಗೆಲ್ಲರಿಗೂ ಪರಿಚಯ ಮಾಡಿಸಿದಂತಹ ಒಬ್ಬ ದೊಡ್ಡ ಮ್ಯೂಸಿಕ್ ಡೈರೆಕ್ಟರು. ಆದರೆ ಇವತ್ತೇನಾಗಿದೆ ಅಂದರೆ ಇವ್ರು ರಿಲೀಸ್ ಮಾಡಿರೋಂಥ ಒಂದು ಸಾಂಗ್ ಇದೆಯಲ್ಲ, ಈ KGF 2 ಸಿನಿಮಾದ ಒಂದು ಸಾಂಗು ಅಂದರೆ ಸುಲ್ತಾನ್ ಅಂತ ಒಂದು ಸಾಂಗ್ ಇದೆ. ಮುಂಚೆ KGF 1ನಲ್ಲಿ ಧೀರ ಧೀರ ಈ ಸುಲ್ತಾನ್ ಅಂತ ಒಂದು ಸಾಂಗ್ ಇತ್ತು, ಅದೇ ಪ್ಯಾಟರ್ನಿನ ಮತ್ತೊಂದು ಸಾಂಗು. ಆದರೆ ಇದು ಎಷ್ಟು ಸ್ಪೀಡ್ ಇದೆ ಅಂದರೆ ನಿಮಗೆ ಒಂದ್ಸರಿಗೆ ಏನು ಗೊತ್ತೇ ಆಗಲ್ಲ. ಇವ್ರು ಬಿಟ್ಟಿರೋದು ಬೇರೆ ಲಿರಿಕಲ್ ವಿಡಿಯೋ, ಆ ಲಿರಿಕ್ಸು ಇಂಗ್ಲೀಷಲ್ಲಿ ಬೇರೆ ಇರೋದ್ರಿಂದ ನೀವು ಅದನ್ನೇನಾದರೂ ಸಾಂಗ್ನ ಅರ್ಥ ಮಾಡ್ಕೋಬೇಕಂದ್ರೆ ಅಲ್ಲಿಗೆ ನಿಲ್ಲಿಸಿ ಇಂಗ್ಲೀಷನ್ನು ಓದ್ಕೊಂಡು ಅದನ್ನು ನೋಡಿ. ಇಲ್ಲಿ ನಾನು ಕನ್ನಡಕ್ಕೂ ಬರ್ಕೊಂಡಿದ್ದೀನಿ. ಕನ್ನಡಕ್ಕೆ ಬರ್ಕೊಂಡ್ರೂ ಏನಾಗಿದೆ ಅಂದರೆ ರಣ 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 ರಣಧೀರ ಅನ್ನೋ ಗೊತ್ತಾಯಿತು, ರುದಿರೆಬ್ಬಿ ನಿಂತ ರಣಧೀರ. ಈ ರುದಿರೆಬ್ಬಿ ಅಂದರೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ರುದಿರ ಅಂದರೆ ರಕ್ತ ಅನ್ನೋದು ಗೊತ್ತಿದೆ, ರುದಿರೆಬ್ಬಿ ಅಂದರೆ ಏನು ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆಯಿತಾ, ಮತ್ತೆ ರಣರಣಧೀರ ಬರುತ್ತೆ. ನರ ಕಸೂಟಿ ನಿಂತವೋ ಈಗ ಏನಕ್ಕೆ ಅದು ಗೊತ್ತಿಲ್ಲ. ನರ ಅಂದರೆ ಏನು ನರನಾಡಿ ಇರುತ್ತಲ್ಲ ಅದು, ಕಸೂಬಿ ಅಂದರೆ ಗೊತ್ತಿಲ್ಲ. ನಿಂತ್ಕೊಳ್ಳೋದಂದ್ರೆ ರೋಮಾಂಚನ ಆಗೋ ಥರದ್ದೇನೋ ಇರುತ್ತೆ. ಆಮೇಲೆ ಇನ್ನೊಂದು ಸರಿ ಅದೇ ಲೈನ್ ಬಂದ್ಬಿಟ್ಟು ಎದೆ ಗಟ್ಟಿ ನಿಂತವು. ಎದೆ ಗಟ್ಟಿ ಆಗೋದಂದ್ರೆ ಏನು ಸರ್ ಇದು, ಎದೆ ಗಟ್ಟಿ ನಿಂತವು ಈಗ, ಇದು ಯಾವ ರೀತಿ ಒಳ್ಳೆ ಮೀನಿಂಗ್ ಕೊಡುತ್ತೋ ಕೆಟ್ಟ ಮೀನಿಂಗ್ ಕೊಡುತ್ತೋ, ಅದು ಭಾಷೆಗೆ ಒಂದು ಅರ್ಥ ಇದೆ. ಅದು ಯಾರ್ಯಾರು ಹೆಂಗೆ ಅರ್ಥ ಮಾಡ್ಕೋತಾ ಇದ್ದಾರೋ ಈ ಸಾಂಗ್ನ. ನಿಜವಾಗ್ಲೂ ಈ ಸಾಂಗ್ ಕೇಳಿದ್ಮೇಲೆ ಮತ್ತೆ ಇನ್ನೊಂದು ಸರಿ ಕೇಳಿದೆ, ಕೇಳುವಾಗ ನಿಲ್ಲಿಸಿ ನಿಲ್ಲಿಸಿ ಕೇಳಿದೆ. ಥಿಯೇಟ್ರಲ್ಲಂತೂ ಏನೂ ಅರ್ಥನೇ ಆಗಲ್ಲ ನಿಜವಾಗ್ಲೂ. ಯಾಕಂದ್ರೆ ಇವ್ರ ಸೌಂಡಿಂಗ್ ಹೆಂಗೆ ಮಾಡಿದ್ದಾರೆ ಅಂದರೆ ಚೆನ್ನಾಗಿದೆ ಚೆನ್ನಾಗಿದೆ ಅಂದಂಗೆ 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 ಇವ್ರು ಯಾಕೋ ಮೇಲೆ ಹೋಗ್ತವ್ರೆ. ಅದು ಹೆಂಗೆ ಬೇಕಂಗೆ ಮಾಡೋಕ್ಕೆ ಶುರು ಮಾಡಿಬಿಟ್ರೋ, ಅಥವಾ ಓ ಹೆಂಗೂ ಚೆನ್ನಾಗಿದೆ ಅಂತವ್ರೆ ಇದನ್ನು ಇನ್ನೂ ಒಂದು ಸ್ವಲ್ಪ ಕಲಿಸ್ಬಿಡೋಣ ಅಂತ ಎದ್ದುಬಿಟ್ರೆ ನಮ್ಗೆ ಗೊತ್ತಾಗ್ತಿಲ್ಲ. ಆದರೆ ನಿಜವಾಗ್ಲೂ ಈ ಸಾಂಗ್ ನಂಗೆ ಇಷ್ಟ ಆಗಲೇ ಇಲ್ಲ. ಯಾಕೆ ನಾನು KGF 2 ಬಗ್ಗೆ ತುಂಬ ನಿರೀಕ್ಷೆಗಳನ್ನ ಯಾವಾಗಲೂ ಇಟ್ಕೊಂಡು ಒಳ್ಳೊಳ್ಳೆ ಮಾತನ್ನೇ ನಾನು ಆಡಿದ್ದೀನಿ. ಆದರೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಬೇಕಲ್ವಾ. ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಇವಾಗ ಸ್ವಲ್ಪ ಸೇಫ್ ಝೋನಲ್ಲಿ ಇರಬೇಕಲ್ವಾ, ಒಂದಷ್ಟು ಜನ ಫ್ಯಾನ್ಸ್ ಇರ್ತಾರೆ, ಹಲ್ಕ ಮಾತುಗಳಲ್ಲಿ ಕಮೆಂಟ್ ಹಾಕ್ಬಿಡ್ತೀರ. ಅದಕ್ಕೆ ನಾವೇನಂದರೆ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಹೋಗಲ್ಲ. ಚೆನ್ನಾಗಿದೆ, ಆದರೆ ನನಗೆ ನಿಜವಾದ ಅರ್ಥನೂ ಆಗಲಿಲ್ಲ, ಅರ್ಥ ಆಗದೇ ಇರೋದ್ರಿಂದ ಇಷ್ಟನೂ ಆಗಲಿಲ್ಲ. ಇನ್ನು ಮಿಕ್ಕಿದ ಏನು ಹೇಳಬೇಕು ಗೊತ್ತಿಲ್ಲ. ಯಾಕಂದರೆ ಇನ್ನು ಮಿಕ್ಕಿದೆಲ್ಲ ಈ ಸಿಂಗರ್ಸ್ ಆಗಲಿ ಮತ್ತು ಕಂಪೋಸಿಷನ್ ಮಾಡಿರೋಂಥ ಅಷ್ಟು ಟೆಕ್ನಿಷಿಯನ್ಸ್ ಇಲ್ಲ, ಅವ್ರವ್ರ ಕೆಲಸ ಅವ್ರು ಮಾಡಿರ್ತಾರೆ. ಆಮೇಲೆ ಇಲ್ಲಿ ಏನಾಗಿದೆ ಅಂದರೆ ರವಿ ಬಸರೂರ್ ಸರ್ ಮ್ಯೂಸಿಷಿಯನ್ ಆಗಿ ತುಂಬ ಟಾಪಲ್ಲಿ ಇವತ್ತಿಗೂ ಇದ್ದಾರೆ, ಯಾವತ್ತಿಗೂ ಇರ್ತಾರೆ. ಲಿರಿಕ್ಸ್ ರೈಟರ್ ಆಗಿ ಬಂದಿದ್ದು ತಪ್ಪಾಯ್ತಾ ಅಂತ ನನಗೆ ಅವ್ರ ಮೇಲೆ ತುಂಬ ಗೌರವ ಇದೆ ಅಂತ ಮುಂಚೆನೇ ಹೇಳಿದೆ. ಆದರೆ ಎಲ್ಲರೂ ಎಲ್ಲ ಕೆಲಸದಲ್ಲೂ ಸಕ್ಸಸ್ ಆಗ್ತಾರೆ ಅನ್ನೋದು ನನ್ನ ಪ್ರಶ್ನೆ. ಈಗ ಹಂಸಲೇಖ ಅವರಾಗಲಿ, ಕೆ ಕಲ್ಯಾಣ ಆಗಿರಲಿ, ವಿಮನ್ ಅವರಾಗಿರಲಿ, ಅವರೆಲ್ಲ ಮಾಡ್ಕೊಂಡು ಬಂದರು ಬರ್ಕೊಂಡು ಮತ್ತು ಮ್ಯೂಸಿಕ್ಕನ್ನು ಮಾಡಿಕೊಂಡು. ಆದರೆ ಇಲ್ಲಿ ಇದು ಎಡವುದ್ರ ಅಥವಾ ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗೋಯ್ತಾ ಗೊತ್ತಾಗ್ತಿಲ್ಲ. ಆದರೆ ಇಡೀ ಸಾಂಗು ಕಲ್ಸ್ ಮೇಲೆ ಹೋಗ್ರೆ ಯಾವವರೆಗೂ ಅರ್ಥ ಆಗಲ್ಲ, ಅಥವಾ ನನ್ನಂಥವ್ರಿಗಂತೂ ಅರ್ಥ ಆಗಲ್ಲ. ಸೊ ಇದಿಷ್ಟು ನನ್ನ ಅನಿಸಿಕೆ ಅಭಿಪ್ರಾಯ. ನಿಜವಾಗ್ಲೂ ಒಂದು ಡಿಸಪಾಯಿಂಟಿಂಗ್ ಸಾಂಗ್ ಇದು. ಯಾಕಂದರೆ ನೀವೇನೋ ಹೇಳೋಕೆ ಹೊರಟು ನನಗೆ ರೀಚ್ ಆಗಲಿಲ್ಲ ಅಂದಮೇಲೆ ನನಗೆ ಇನ್ ದ ಸೆನ್ಸ್ ಆಡಿಯನ್ಸ್ಗೆ ಅದರದ್ದು ಇಂಪ್ಯಾಕ್ಟ್ ಏನಿದೆ, ಅದರದ್ದು ರೀಸನ್ ಏನಿದೆ, ನಿಜವಾಗ್ಲೂ ಅದ್ರದ್ದು ನನ್ನ ಅರ್ಥನ ಕಳ್ಕೊಬಿಡುತ್ತೆ. ಸೊ ಕನ್ನಡ ಭಾಷೆನ ಬಳಸುವಾಗ ಇನ್ನೊಂದು ಸ್ವಲ್ಪ ಜೋಪಾನವಾಗೆ ಇರಬೇಕಾಗತ್ತಾ ಅನ್ನೋದು ನನ್ನಿದು. ಯಾಕಂದರೆ ಫಾಸ್ಟ್ ಸಾಂಗ್ ಮಾಡ್ತೀವಿ, ಫಾಸ್ಟ್ ಸಾಂಗ್ ಮಾಡ್ತೀವಿ ಅಂದರೆ ನೀವು ತುಂಬ ಸ್ಪೀಡ್ ಹಾಕೋಬೇಕು ಅಂದಿಸ್ಬಿಟ್ರೆ ಗೊತ್ತಾಗಲ್ಲ ಅದು. ಸೊ ಆ ಥರ ಅಷ್ಟು ಸ್ಪೀಡ್ ಮಾಡಿದ್ದಕ್ಕೆ ಇದು ಎಡವಟ್ಟಾಗಿದೆ. ಅದನ್ನು ಈವನ್ ಟೆಕ್ನಿಷಿಯನ್ಸು ಸಿನಿಮಾದವ್ರು ಮತ್ತೊಂದು ಸರಿ ಕೂತ್ಕೊಂಡು ಕೇಳಿದಾಗ ನಿಜವಾಗ ಅವ್ರಿಗೂ ಗೊತ್ತಾಗುತ್ತೆ. ಈ ರಿವ್ಯೂವನ್ನು ಆ್ಯಸ್ ಇಟ್ ಈಸ್ ತೊಗೊಳ್ಳಿ ಅಷ್ಟೇ, ಗೊತ್ತಾಯ್ತಾ. ನಾವೇನೋ ಬೇಡದೆ ಇರೋದು ಹೇಳ್ತಾ ಇದ್ದೀವಿ, ಏನೋ ಸಾಂಗನ್ನ ಡೀ ಪ್ರಮೋಟ್ ಮಾಡೋದಕ್ಕೆ ಹೇಳ್ತಾ ಇದ್ದೀವಿ. ನಾನೆಲ್ಲ ಯಾರು ಬಂದರೂ ಈ ಪಿಕ್ಚರ್ನ ಡೀ ಪ್ರಮೋಟ್ ಮಾಡೋಕ್ಕಾಗಲ್ಲ, ಅಷ್ಟಂತೂ ನಾನು ಪ್ರಾಮಿಸ್ ಮಾಡ್ತೀನಿ. ಸೊ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ನಾಳೆ ಮತ್ತೆ ಸಿನಿಮಾ ಬರ್ತಾ ಇದೆ, ಸಿನಿಮಾ ಬಗ್ಗೆ ಕೂಡ ಮಾತಾಡೋಣ. ಇಷ್ಟು ಹೇಳ್ತಾ ನನ್ನ ಈ ಅಭಿಪ್ರಾಯವನ್ನು ನಾನು ಇಲ್ಲಿಗೆ ವಿರಾಮಗೊಳಿಸ್ತಾ ಇದ್ದೀನಿ. ಸ್ನೇಹಿತರೆ ನಮಸ್ಕಾರ.